ಕಟ್ಟಡ ಶಿಥಿಲಾವಸ್ಥೆ ಬಗ್ಗೆ ಎಚ್ಚರಿಸಿದ್ದ ನಿವಾಸಿಗಳು ನಿವಾಸಿಗಳು ಹೇಳಿದ್ರು ತೇಪೆ ಹಚ್ಚಿದ್ರು ಅಧಿಕಾರಿಗಳು ಕಟ್ಟಡದ ಶಿಥಿಲಾವಸ್ಥೆ ಬಗ್ಗೆ ಅಲ್ಲಿನ ನಿವಾಸಿಗಳು ಮೊದಲೇ ಎಚ್ಚರಿಸಿದ್ರು ಅಧಿಕಾರಿಗಳನ್ನು ನೆನ್ನೆಯಿಂದ ಕಟ್ಟಡ ಸ್ವಲ್ಪ ಸ್ವಲ್ಪ ಕುಸಿತಾಯಿತು ನೆನ್ನೆ ಮತ್ತೊಮ್ಮೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅಲ್ಲಿನ ನಿವಾಸಿಗಳು ಕಟ್ಟಡದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಈ ಹಿಂದೆಯೇ ಕಟ್ಟಡದ ಶಿಥಿಲಾವಸ್ಥೆ ಬಗ್ಗೆ ಅಲ್ಲಿನ ನಿವಾಸಿಗಳು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ನಿವಾಸಿಗಳು ಹೇಳಿದ್ರು ಸಹ ತೇಪೆ ಹಚ್ಚಿದ್ರು ಅಧಿಕಾರಿಗಳು ಇದಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಘಟನೆ ನಡೆದ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಈ ಬಗ್ಗೆ ಮೊದಲೇ ಅಲ್ಲಿನ ನಿವಾಸಿಗಳು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅದೇ ಯಾಕೆ ಅಧಿಕಾರಿಗಳು ಕಿವಿಗೆ ಹಾಕೊಂಡಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರು ಹೊಣೆ ಹಾಗಾದ್ರೆ ಶ್ವೇತಾ ಕಳೆದ 4-5 ದಿನಗಳಿಂದ ಕೂಡ ಆ ಒಂದು ಸ್ಥಿತಿಲಾವಸ್ಥೆ ಬಗ್ಗೆ ಇಲ್ಲಿನ ಸಿಬ್ಬಂದಿಗಳು ಇಲ್ಲಿನ ವಾಸ ಇದ್ರಲ್ಲ ಅವರೆಲ್ಲರೂ ಕೂಡ ಹಿರಿಯ ಅಧಿಕಾರಿಗಳಿಗೆ ಗಮನ ತಂದಿರ್ತಾರೆ ಯಾರು ಕೂಡ ಗಮನ ಹರಿಸಿಲ್ಲ ಸದ್ಯ ಅಲ್ಲಿ ಆ ಮನೆಯಿದ್ದಂತ ನಿವಾಸಿಗಳನ್ನ ಮಾತಾಡಿಸೋಣ ಇಲ್ಲೊಬ್ಬರು ಇದ್ದಾರೆ ಲೇಡೀಸ್ ಒಬ್ಬರು ಇದ್ದಾರೆ ಮೇಡಮ್ ಹೇಳಿ ಮೇಡಮ್ ಎಷ್ಟು ವರ್ಷದಿಂದ ವಾಸ ಇದ್ರಿ ಏನಾಯ್ತು ಬೆಳಗ್ಗೆ ಸೌಂಡ್ ಆಯ್ತು ಅದಕ್ಕೆ ಆಚೆ ಬಂದ್ಬಿಟ್ರಿ ಅಣ್ಣ ಎಷ್ಟು ವರ್ಷದಿಂದ ಇದ್ರಿ ಮೇಡಮ್ ಅಲ್ಲಿ 3 ವರ್ಷದಿಂದ ಇದ್ರಿ ಅಣ್ಣ ಓಕೆ ಏನು ಕೆಲಸ ಮಾಡೋದು ನಿಮ್ಮ ಮನೆಯವರು ನೀವು ಏನು ಕೆಲಸ ಮಾಡೋದು ನಾವು ಏನು ಕೆಲಸ ಮಾಡಲ್ಲ ಹುಡುಗರು ಇದ್ದಾರೆ ಹುಡುಗರು ನೋಡ್ಕೊಂಡಿರ್ತೀನಿ ಅಣ್ಣ ಓಕೆ ಅವ್ರು ಕೆಲಸ ಮಾಡಿದ್ದಾರೆ ಡೇರಿ ಹುಡುಗರು ಅಲ್ಲ ಈಗ 4-5 ದಿನ ಕೂಡ ಗೋಡೆ ಸಲಸಲಪನೆ ಬೀಳ್ತಾಯಿತ್ತು ಅಂತ ಹೇಳಿ ನೀವೆಲ್ಲ ಇನ್ಫಾರ್ಮ್ ಮಾಡಿದ್ರಿ ಅಂತ ಯಾರು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಅದು ನಾನು ನೋಡಿರಲಿಲ್ಲ ಅಣ್ಣ ಅವ್ರು ಕೆಳಗಡೆ ಮನೆಯವರೆಲ್ಲ ಕೊಟ್ಟವರು ಅಣ್ಣ ನಮ್ಮ ಪಾಪು ಇರ್ತಿದ್ದಿಲ್ಲ ಆಚೆ ಬಂದಿಲ್ಲ ಅಣ್ಣ ಈ ಮಕ್ಕಳು ಈಗ ಒಂದು ಘಟನೆ ಆದಾಗ ಮಕ್ಕಳು ನಿಮ್ಮ ಮತ್ತೆ ನೀವೆಲ್ಲ ಎಲ್ಲಿದ್ರಿ ಮನೆ ಒಳಗಡೆ ಇದ್ರಿ ಆಚೆ ಅದು ಸೌಂಡ್ ಆದ ತಕ್ಷಣನೇ ಮಕ್ಕಳನ್ನ ಕರ್ಕೊಂಡು ಗೋಡೆ ಈಚೆ ಬಂದ್ಬಿಟ್ರಿ ಓಕೆ ಅಲ್ಲೇನ ಆಗಿಲ್ಲ ಪಾತ್ರೆ ಸಮಯ ತಗೊಂಡಿಲ್ಲ ಎಲ್ಲ ಅಲ್ಲೇ ಇಟ್ಬಿಟ್ಟು ಇವರಿ ಮೂರು ಮಕ್ಕಳನ್ನ ಕರ್ಕೊಂಡು ನಾಬಿಗೆ ಆಚೆ ಬಂದೆ ನಾನು ನೀವು ಅಲ್ಲೇ ಇದ್ರಿ ಏನಾಯ್ತು ಮೇಡಮ್ ಅಲ್ಲೇ ಇದ್ರಿ ನಾನು ಅವಾಗ ತಾನೆ ಎದ್ದು ಈಚೆ ಬಂದ್ವಿ ಅತ್ತಿಗೆ ಹೇಳಿದ್ರು ಈ ತರ ಗೋಡೆ ಬೀಳ್ತಾ ಇದೆ ಅಂದ್ಬಿಟ್ಟು ನಮ್ಮ ಅಣ್ಣ ಇದ್ಬಿಟ್ಟು ಎಲ್ಲ ಆಚೆ ಬಂದ್ಬಿಡಿ ಅದೇನು ಸಾಮಾನುಗಳು ತಗೋಬೇಡಿ ಅಂದ್ರು ಸೊ ನಾವೆಲ್ಲ ಆಚೆ ಬಂದ್ವಿ ಆಚೆ ಬಂದು ವಿತಿನ್ 3-4 ಮಿನಿಟ್ಸ್ ಅಲ್ಲಿ ಬಿಲ್ಡಿಂಗ್ ಬಿತ್ತು ನೀವು ಎಷ್ಟನೇ ಫ್ಲೋರ್ ಅಲ್ಲಿ ಎರಡನೇ ಫ್ಲೋರ್ ಇದ್ರಾ ಒಂದನೇ ಫ್ಲೋರ್ ಇಂದ ಕೆಳಗಡೆ ಇದ್ರಾ ಫಸ್ಟ್ ಫ್ಲೋರ್ ಅಲ್ಲಿ ಫಸ್ಟ್ ಲಾಸ್ಟ್ ಮನೆಯಲ್ಲಿ ಓಕೆ ಮೇಡಮ್ ನೀವು ಬನ್ನಿ ನೀವು ಎಲ್ಲಿ ಎಷ್ಟು ವರ್ಷದಿಂದ ಇದ್ರಿ ಏನಾಯ್ತು 1.5 ವರ್ಷ ಆಯ್ತು ಸರ್ ಅನ್ನ ಮಗ 8:30 ಮಕ್ಕಳನ್ನ ಇಸ್ಕೋಲ್ ಕರ್ಕೊಂಡು ಹೋದ ಬರೋಷ್ಟಕ್ಕೆ ಬಿದ್ದೆ ಓಕೆ ಮೊನ್ನೆ ಯಾರಿಗಾದ್ರೂ ಹೇಳಿದ್ರ ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಎಲ್ಲರಿಗೂ ಹೇಳಿದ್ವಿ ಬಿಲ್ಡಿಂಗ್ ಏನಾಗಿಲ್ಲ ಅದಕ್ಕೆ ಹೇಳಲಿಲ್ಲ ಬೆಳಗ್ಗೆ ನಿಮ್ಮೊಬ್ರು ಹೇಳ್ತಾ ಇದ್ರು ಕೆಳಗಡೆ ಮನೆಯವರು ಎಲ್ಲರಿಗೂ ಹೇಳಿದ್ವಿ ಯಾರು ಬಂದು ನೋಡಿದ್ರು ಆಮೇಲೆ ಏನು ಮಾಡಲಿಲ್ಲ ಅವರು ಬೆಳಗ್ಗೆ ಬಂದಿದ್ರು ನೋಡು ಬೆಳಗ್ಗೆ ಬಂದು ನೋಡ್ಕೊಂಡು ಹೌದಾ ನಮಗೆ ಮುಂಚೆ ಗೊತ್ತಿಲ್ಲ ಏನು ಕೆಲಸ ಮಾಡೋದು ನೀವು ನಾನು ಕೆಲಸಕ್ಕೆ ಹೋಗಲ್ಲ ಮನೆಯಲ್ಲಿ ಅಲ್ಲ ಮನೆಯವರು ಏನು ಕೆಲಸ ಮಾಡೋದು ನಮ್ಮ ಮಗ ಎಂಬಿ ಕರೆಕ್ಟೇ ಇವಾಗ ಅವರು ಒಂದು 2 ವರ್ಷದಿಂದ ಮಾಡ್ತಾ ಇದ್ದಾರೆ ಅಷ್ಟೇ ಅಂದ್ರೆ ಎಲ್ಲ ಒಂದು ಕಡೆ ಶ್ವೇತಾ ಸಾಕಷ್ಟು ದಿನಗಳಿಂದ ಕೂಡ ಶಿಥಿಲಾವಸ್ಥೆಯಲ್ಲಿ ಇತ್ತು ಅಂತ ಕೂಡ ಹೇಳ್ತಿರೋಂಥದ್ದು ಅವ್ರದ್ದು ಕೇಳೋದು ಸರ್ ನೀವು ಎಷ್ಟು ವರ್ಷದಿಂದ ಇದ್ರೆ ಏನಾಯ್ತು ಸರ್ ನಾವು ಇಲ್ಲಿಲ್ಲ ನಮ್ಮ ಅಕ್ಕವ್ರವರು ಅವ್ರು ಇಲ್ಲಿದ್ದರು ಮನೆ ಬಿದ್ದಾಗಿದೆ ಅಂತ ಹೇಳಿದ್ದಕ್ಕೆ ನಾವು ಇಲ್ಲಿಗೆ ಬಂದೆ ನೋಡೋಕೆ ನೋಡಿದ್ರೆ ಮನೆ ಹೆಂಗಿದೆ ಅಂತ ಹೇಳಿ ಏನಾಗಿದೆ ಅಂತ ಹೇಳಿ ಸರ್ ಎಲ್ಲ ಕೆಳಗಡೆ ನಂಗೆ ಕುತ್ಕೋಬಿಟ್ಟೈತೆ ಎಷ್ಟು ವರ್ಷ ಆಗಿರ್ಬೋದು ಬಿಲ್ಡಿಂಗ್ ಕಟ್ಟಿ ಜಾಸ್ತಿ ಆಗಿ 1-3 ವರ್ಷ 40-50 ವರ್ಷ ಆಗಿರ್ಬೋದು ಜಾಸ್ತಿ ಆಗಿದೆ ಅಂದ್ರೆ ಶ್ವೇತಾ ಎಲ್ಲ ಒಂದು ಕಡೆ ಏನು ಕೆಲ ಹಂತದ ಕಾರ್ಮಿಕ ಇರ್ತಾರೆ ಆ ಕಾರ್ಮಿಕರಿಗೆ ಕೊಡುವಂತ ಒಂದು ಕ್ವಾರ್ಟರ್ಸ್ ಕೂಡ ಅಲ್ಲಾಗಿರುವಂಥದ್ದು ಆಫೀಸರ್ಸ್ ಕ್ವಾರ್ಟರ್ಸ್ ಕೂಡ ಬೇರೆ ಕಡೆ ಇರುವಂಥದ್ದು ಕಳೆದ 30-40 ವರ್ಷಗಳ ಹಿಂದೆ ಈ ಒಂದು ಕ್ವಾರ್ಟರ್ಸ್ನ ನಿರ್ಮಾಣ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಅದನ್ನು ದುರಸ್ತಿ ಕಾರ್ಯ ಆಗಿರಲಿ ಅಥವಾ ಪ್ಯಾಚ್ ವರ್ಕ್ ಕೂಡ ಯಾವುದೂ ಕೂಡ ಆಗಿಲ್ಲ ಅಂತಲೇ ಕೂಡ ಗೊತ್ತಾಗ್ತಿರುವಂಥದ್ದು ಎಲ್ಲ ಒಂದು ಕಡೆ ಕಳೆದ 4-5 ದಿನಗಳ ಹಿಂದೆಯೂ ಕೂಡ ಒಂದು ಕಡೆ ಗೋಡೆ ಕೂಡ ಕುಸಿತಾ ಇತ್ತು ಗೋಡೆಯಲ್ಲಿರ್ತಕ್ಕಂಥ ಸಿಮೆಂಟ್ ಕೂಡ ಕಳಚಿ ಬೀಳ್ತಾ ಇತ್ತು ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ವಿ ಸಿವಿಲ್ ಡಿಪಾರ್ಟ್ಮೆಂಟ್ ಬಂದು ನೋಡ್ಕೊಂಡು ಹೋಗಿತ್ತು ಬೆಳಗ್ಗೆ ಯಾವಾಗ ನಾವು ಫೋನ್ ಮಾಡಿ ಹೇಳಿದ್ವಿ ಅವರು ಬಂದು ನೋಡಿದಾಗ ಎಲ್ಲರೂ ಕೂಡ ಹೊರಗಡೆ ಬನ್ನಿ ಅಂತೇಳಿ ಇಂಟಿಮೇಷನ್ ಮಾಡ್ತಾರೆ ಎಲ್ಲರೂ ಕೂಡ ಹೊರಗಡೆ ಬರ್ತೀವಿ ನಾವು ಬಂದು 5-10 ನಿಮಿಷದಲ್ಲೇ ಕೂಡ ಬಿಲ್ಡಿಂಗ್ ಕೆಳಗಡೆ ಬಿದ್ದಿದೆ ಕುಸ್ತೋಗಿದೆ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಹೇಳ್ತಿರುವಂಥದ್ದು ಸದ್ಯ ನಾನು ನೀವು ಆ ಒಂದು ಬೇರೆ ಒಂದು ಬ್ಲಾಕನ್ನು ಕೂಡ ತೋರಿಸ್ತೀನಿ ಬೇರೆ ಬ್ಲಾಕ್ನಲ್ಲೂ ಅಷ್ಟೇ ಸಾಕಷ್ಟು ಒಂದು ರೀತಿ ಕಟ್ಟಡಗಳೆಲ್ಲವೂ ಕೂಡ ಹಳೆ ಕಟ್ಟಡಗಳಾಗಿರುವಂಥದ್ದು ಈ ಒಂದು ನಾವು ನಿಂತಿರುವಂಥ ಒಂದು ಬ್ಲಾಕ್ ಏನಿದೆ ಆ ಬ್ಲಾಕಿನ ಹಿಂಭಾಗದಲ್ಲಿ ಈಗಾಗಲೇ ಕೂಡ ಆ ಕಟ್ಟಡ ಕುಸಿದು ಬಿದ್ದಿರುವಂಥದ್ದು ಅಂದರೆ 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿರುವಂಥದ್ದು ಕೂಡ ಗಮನಿಸ್ಬೋದು ಇದರಿಂದ ಹಿಂದೆ ಹೋದರೆ ಅಲ್ಲಿ ಆಫೀಸರ್ಸ್ನ ಒಂದು ಏನು ಕ್ವಾರ್ಟರ್ಸ್ ಇರುವಂಥದ್ದು ಇಲ್ಲಿ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಇರುವಂಥದ್ದು ಸಾಕಷ್ಟು ಒಂದು ರೀತಿ ಭಯಭೀತ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ಹಳೆ ಕಟ್ಟಡಗಳೆಲ್ಲವೂ ಕೂಡ ಇಲ್ಲಿರ್ತಕ್ಕಂಥ ಸುಮಾರು ಕಾರ್ಮಿಕರು ಈ ಒಂದು ಕ್ವಾರ್ಟರ್ಸ್ನಲ್ಲಿ ವಾಸವಾಗಿರುವಂಥದ್ದು ಆ ಕ್ವಾರ್ಟರ್ಸ್ಗಳನ್ನ ಗಮನಿಸಲು ಅನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವರ್ಷಗಳಿಂದ ಈ ಒಂದು ಕ್ವಾರ್ಟರ್ಸನ್ನು ಕಟ್ಟಿದ್ದಾರೆ ಮತ್ತು ಮೇಂಟೆನೆನ್ಸ್ ಕೂಡ ಯಾವ ರೀತಿ ಇದೆ ಅನ್ನೋದು ಎಲ್ಲ ಒಂದು ಕಡೆ ಅಲ್ಲಿನ ನಿವಾಸಿಗಳು ಅಷ್ಟೇ ಅದನ್ನು
ಆಗಿಂದಾಗೆ ದುರಸ್ತಿ ಮಾಡ್ಕೊಂಡಿದ್ರೆ ಅಥವಾ ಅಲ್ಲಿರ್ತಕ್ಕಂಥ ದುರಸ್ತಿ ಕಾರ್ಯಗಳನ್ನ ಸಣ್ಣ ಪುಟ್ಟದ್ದು ಮಾಡ್ಕೊಂಡಿದ್ರು ಕೂಡ ಅನಾಹುತಗಳನ್ನ ತಪ್ಪಿಸ್ಬೋದಾಗಿತ್ತು. ಅದನ್ನು ಹೊರತುಪಡಿಸಿ ಇಲ್ಲಿನ ಅಧಿಕಾರಿಗಳು ಏನಿರ್ತಾರೆ, ಕೆಎಂಸಿ ಅಧಿಕಾರಿಗಳು, ಅವರು ಕೂಡ ಯಾವುದೇ ರೀತಿ ದುರಸ್ತಿ ಕಾರ್ಯಗಳನ್ನು ಸದ್ಯವರೆಗೂ ಮಾಡಿಲ್ಲ. ಇಲ್ಲ ಒಂದು ಕಡೆ ಇದು ಕೂಡ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಒಂದು ಏನು ನಾವು ಕಟ್ಟಡ ನೋಡ್ತಾ ಇದ್ದೀವಿ, ಎಲ್ಲ ಕೂಡ ಇದೇ ಒಂದು ಸ್ಟ್ರಕ್ಚರ್ ಇರತಕ್ಕಂಥ ಕ್ವಾರ್ಟರ್ಸ್ನ ಕಟ್ಟಡಗಳು, ಈ ರೀತಿಯಾದ ಕಟ್ಟಡನೇ ಕೂಡ ಇದರಿಂದ ಹಿಂದುಗಡೆ ಬಿದ್ದಿರುವಂಥದ್ದು ಕೂಡ ಗಮನಿಸ್ಬೋದಾಗಿದೆ. ಶ್ವೇತ, ಒಟ್ಟಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲ ಒಂದು ಕಡೆ ಈ ಒಂದು ಕಟ್ಟಡ ಏನು ಕೆಳಗಡೆ ಬೀಳಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅದೃಷ್ಟವಶಾತ್ ಎಲ್ಲರೂ ಓಕೆ ಶ್ರೀನಿವಾಸ್, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಹೆಚ್ಚಿನ ಡೀಟೇಲ್ಸ್ಗೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಕಟ್ಟಡ ಏಕಾಏಕಿ ಕುಸಿದು ಬೀಳತ್ತೆ. 18 ಕುಟುಂಬ ವಾಸವಿದ್ದಂತಹ ಕಟ್ಟಡ ಇದು. ಸಮಯಕ್ಕೆ ಸರಿಯಾಗಿ ಆ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬಂದಿದ್ದು. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೆ ಕಟ್ಟಡದ ಈ ಪರಿಸ್ಥಿತಿ ಬಗ್ಗೆ ಅಲ್ಲಿನ ನಿವಾಸಿಗಳು ಮೊದಲೇ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಇದು ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆ ಈ ನಿರ್ಲಕ್ಷ್ಯ ಹಾಗಾದ್ರೆ ಅಂತ? ವಾಸಕ್ಕೆ ಯೋಗ್ಯವಾಗಿಲ್ಲ, ಅದು ಶಿಥಿಲಾವಸ್ಥೆಯಲ್ಲಿದೆ ಅಂತ ಗೊತ್ತಿದ್ರೂ ಕೂಡ ಯಾಕೆ ಇಂಥ ಕಟ್ಟಡಗಳನ್ನ ಉಳಿಯೋದಕ್ಕೆ ಕೊಟ್ರು? 18 ಕುಟುಂಬ ವಾಸವಿದ್ದಂತ ಕಟ್ಟಡ ಇದು. ಜೀವ ಉಳಿದಿದೆ, ಆದ್ರೆ ಮನೆ ವಸ್ತುಗಳೆಲ್ಲ ಅಲ್ಲೇ ಉಳಿದು ಹೋಗಿದೆ. ಜೀವ ಉಳಿತು ಆದ್ರೆ ಜೀವನ ಹೋಯ್ತು ಅನ್ನೋ ಪರಿಸ್ಥಿತಿ ಈಗ ಅಲ್ಲಿನವರದ್ದು. ಕೈಗೆ ಸಿಕ್ಕಿದ ವಸ್ತುಗಳನ್ನ ತಗೊಂಡು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ ಈಗ ಜನ. ಈ ಜನರು ಯಾವುದೇ ಐಷಾರಾಮಿ ನಿವಾಸ ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ಸೂರು ಗಟ್ಟಿಯಾಗಿರೋ ನಿವಾಸವನ್ನಾದ್ರೂ ಕೊಡಬಹುದಲ್ಲ ಅಂತ. ಮಕ್ಕಳು ಮರಿ ಕಟ್ಕೊಂಡು ಬೀದಿಗೆ ಬಿದ್ದಿದ್ದಾರೆ ಈಗ ಅಕ್ಷರಶಃ ಅಲ್ಲಿನ ಜನ. ಈ ಬಗ್ಗೆ ಅಲ್ಲಿನ ಸ್ಥಳೀಯರೊಬ್ರು ಮಾತಾಡೋದಕ್ಕೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಮಾಯಪ್ಪ ಅಂತ. ಮಾಯಪ್ಪ ಅವರೇ ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ಎಸ್, ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದು? ನಾವು ಇಲ್ಲಿ ರೂಮಿಗೆ ಬಂದು ಸುಮಾರು 1-2 ತಿಂಗಳಾಯ್ತು. ಈಗ ಕಟ್ಟಡ ಕುಸಿದಿದೆಯಲ್ಲ, ಅದೇ ಬಿಲ್ಡಿಂಗ್ ಅಲ್ಲೇ ನೀವು ವಾಸವಿದ್ರ? ಹಾ, ಅದೇ ಬಿಲ್ಡಿಂಗ್ ಅಲ್ಲೇ ಇರೋದು. 3 ವರ್ಷ ಆಯ್ತಾ ಅಲ್ಲಿಗೆ ಬಂದು? ಇಲ್ಲ, ನಾವು ಈ ರೂಮಿಗೆ ಬಂದು 8 ತಿಂಗಳಾಯ್ತು. ಓಕೆ, ಬಟ್ ಈ ತರ ಕಂಡೀಷನ್ ಇದೆ ಅಂತ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದ್ರಲ್ವಾ? ಅಂದ್ರೆ ಅದು ಸ್ವಲ್ಪ ಸ್ವಲ್ಪ ಬೀಳ್ತಿತ್ತಲ್ಲ, ಒಂದು 2-3 ದಿನದಿಂದ ಹೇಳಿದ್ವಿ ಸ್ವಲ್ಪ. ಏನ್ ಹೇಳಿದ್ರು ಅಧಿಕಾರಿಗಳು? ಅದು ಏನು ಪ್ಯಾಚ್ ವರ್ಕ್ ಅಲ್ಲ, ಮಾಡ್ಸ್ಕೊಂಡ್ ಬಿಡು, ಅದು ಸಿಮೆಂಟ್ ಬಿದ್ದೋಗಿದೆ ಅಂತ ಹೇಳಿದ್ರು. ಓಕೆ, ಇವತ್ತು ಸಡನ್ ಆಗಿ ಬಂದು ನೋಡಿದ್ರ ಯಾರಾದ್ರು? ಬೆಳಗಿನ ಜಾವ ಬಂದಿದ್ರು ಇವತ್ತು. ಅಲ್ಲ, ಈಗ ನೀವು 3-4 ದಿವಸದಿಂದ ಹೇಳ್ತಿದ್ರಲ್ಲ, ಅಟ್ ಲೀಸ್ಟ್ ಬಂದು ನೋಡಿದ್ರ ಏನ್ ಬೀಳ್ತಾ ಇದೆ, ಅದು ಎಷ್ಟು ಥ್ರೆಟ್ ಇದೆ, ಅದು ಏನಾದ್ರು ನೋಡಿದ್ರ? ಅದು ಯಾರು ನೋಡಿಲ್ಲ ಬಂದು. ಆಮೇಲೆ ಅದಕ್ಕಿಂತ ಮುಂಚೆ ಬೀಳ್ತಿತ್ತಲ್ಲ, ಅದು ಒಂದ್ಸಾರಿ ಪ್ಯಾಚ್ ವರ್ಕ್ ಮಾಡಿದ್ರು. ಓಕೆ, ಅದ್ ಮಾಡಿದ್ರಲ್ಲ, ಅದ್ ಸ್ವಲ್ಪ ಆಗಿದೆ ತಾನೇ, ಅದ್ ಮಾಡ್ಸೋಣ ಬಿಡು ಅಂತ ಸುಮ್ನೆ ಆಗಿದ್ರು. ಇವತ್ ಸಡನ್ ಆಗಿ ಬೆಳಗಿನ ಜಾವ 4-5 ಗಂಟೆ ಸುಮಾರಿಗೆ ಜಾಸ್ತಿನೇ ಬೀಳ್ತಾ ಇತ್ತು. ಹಿಂಗಾಗಿ ನಾವು ನಮ್ ಹುಷಾರಲ್ಲಿ ಇದ್ರಾಯ್ತು ಅಂತ ಹೇಳಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅವರು ಬಂದು ನೋಡ್ಕೊಂಡ್ರು, ಜಾಸ್ತಿನೇ ಬೀಳ್ತಾ ಇದೆ, ಇಲ್ಲಿ ಇರೋದ್ ಸರಿಯಲ್ಲ ಅಂತ ಹೇಳ್ಕೊಂಡು ಎಲ್ಲ ಕೆಳಗಡೆ ಬಂದ್ಬಿಟ್ರು. ನಾವು ನಮ್ಮ ಬ್ಯಾಚುಲರ್ಸ್ ಎಲ್ಲ ಸುಮ್ಮನೆ ಒಂದೊಂದು ಬ್ಯಾಗ್ ಇದ್ದು ಬ್ಯಾಗ್ ಎತ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಸಡನ್ ಆಗಿ ಬಿದ್ದೋಗಿತ್ತು. ಅಲ್ಲ, ಈಗ ಬ್ಯಾಚುಲರ್ಸ್ ಒಂದ್ ಬ್ಯಾಗ್ ಎತ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ, ಆದ್ರೆ ಅಲ್ಲೇ ಮನೆ ಮಾಡ್ಕೊಂಡಿದ್ದವರು ಪ್ರಾಣ ಉಳಿದ್ರೆ ಸಾಕು ಅಂತ ಹಿಂಗೆ ಓಡಿ ಬಂದಿದ್ದಾರೆ. ಅವ್ರು ಜೀವ ಉಳಿದ್ರೆ ಸಾಕು ಅಂತ ಅವ್ರು ಮಾತ್ರ ಆಚೆ ಬಂದಿರ್ತಾರೆ, ಮನೆ ವಸ್ತು ಎಲ್ಲ ಅಲ್ಲೇ ಉಳಿದು. ಏನೇನು ಎತ್ತಿಲ್ಲ ಅವ್ರು, ಹೇಳದೆ ಇಲ್ಲೆಲ್ಲ ಮಲ್ಕೊಂಡು ಹೇಳದೆ 8-9 ಗಂಟೆಗೆ. ಓಕೆ, ಎದ್ಬಿಟ್ಟು ನೋಡಿದ ತಕ್ಷಣ ಅದು ಸಿಚುವೇಶನ್ ಜಾಸ್ತಿ ಇತ್ತಲ್ಲ ಬೀಳೋದು, ಹಿಂಗಾಗಿ ಇಲ್ಲಿ ಇರೋದೆ ಬೇಡ ರೂಮ್ ಅಲ್ಲಿ ಅಂತ ಎಲ್ಲ ಕೆಳಗಡೆ ಬಂದು ನಿತ್ಕೊಂಡು ನೋಡ್ತಾ ಇದ್ವಿ. ನೋಡ್ತಾನೆ ಬಿದ್ದೋಗ್ಬಿಡ್ತದು. ಎಷ್ಟು ಮನೆ ಬಿದ್ದಿದೆ ಈಗ ಕಂಪ್ಲೀಟ್? ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಇರೋದು 18 ಮನೆ. ಹದಿನೆಂಟು ಮನೆ, ಆ ಕಡೆ 3-9 ಮನೆ ಚೆನ್ನಾಗಿದಾವೆ, ಈ ಕಡೆಯಿಂದ 3-9 ಮನೆ ಬಿದ್ದಿರೋದು. ಈ ಕಡೆಯಿಂದ 9 ಮನೆ ಕಂಪ್ಲೀಟ್ ಬಿದ್ದೋಗಿದೆ. ಆ ಕಡೆನೂ ಬೀಳೋ ಪೊಸಿಷನ್ ಇದಾವೆ, ಅಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲ, ಸೆಂಟ್ರಲ್ಲಿ ಒಂದು ಇದು ಬರುತ್ತೆ,
ಸಣ್ಣ ಸೆಂಟ್ರಲ್ ಕಟ್ ಆಗಿ ಈ ಕಡೆದು ಪೂರ ಕುಸಿದೋಗಿದೆ ಆ ಕಡೆದು ಸ್ವಲ್ಪ ನಿಂತಿದೆ ಅಷ್ಟೇ ಓಕೆ ಗ್ಯಾಸ್ ಏನೋ ಲೀಕ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು ಸಿಲಿಂಡರ್ ಯಾವುದು ಆವಾಗಲೇ ಬಿದ್ದ ತಕ್ಷಣ ಲೀಕ್ ಆಗಿದೆ ಎಲ್ಲ ಮತ್ತೆ ಎಲ್ಲರ ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಇರುವಲ್ಲ ಅಲ್ಲಿ ಬಿದ್ದೋಗಿ ಲೀಕ್ ಆಗ್ತಾ ಇತ್ತು ಇವಾಗ ಏನೋ ಇದು ಇಲ್ಲ ಸ್ಮೆಲ್ ಇಲ್ಲ ಆವಾಗ ಇತ್ತು ಈಗ ಅಧಿಕಾರಿಗಳು ಏನಾದರೂ ಬಂದಿದ್ದಾರಾ ಸ್ಥಳಕ್ಕೆ ಆ ಎಲ್ಲರೂ ಬಂದಿದ್ದಾರೆ ಈಗ ಏನು ಹೇಳ್ತಾ ಇದ್ದಾರಾ ಅಲ್ಲಿ ಇದ್ದವರೆಲ್ಲ ವಿಚಾರಿಸ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಪ್ಲಾನ್ ಹಾಕ್ತಾ ಇದ್ದಾರೆ ಎಲ್ಲ ಓಕೆ ಅಲ್ಲ ಈ ಕೆಲಸ ಮುಂಚೆ ಮಾಡಿದ್ದಿದ್ರೆ ಅಲ್ವಾ ಮನೆ ಇದು ಏನೇನು ವಸ್ತುಗಳಿದೆ ಎಲ್ಲ ತಗೊಂಡು ನೀಟ್ ಆಗಿ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ರಲ್ವಾ ಜನ ಏನೋ ಮೇಡಂ ಹೌದು ಈಗ ಮತ್ತೆ ಹೊಸದಾಗಿ ಮನೆಗೆ ಏನೇನು ಬೇಕು ಅದನ್ನೆಲ್ಲ ಅರೇಂಜ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಅಲ್ವಾ ಕೈಯಲ್ಲಿ ದುಡ್ಡಿದ್ರೆ ಏನೋ ಮಾಡಬಹುದು ಆ ಮೇಡಂ ಈಗ ಏನಂತ ಉತ್ತರ ಕೊಡ್ತಿದ್ದಾರೆ ಅಧಿಕಾರಿಗಳು ಈ ಕೆಲಸ ಮುಂಚೆ ಮಾಡಬಹುದಿತ್ತು ಬೇರೆ ಕಡೆ ಶಿಫ್ಟ್ ಮಾಡಬಹುದಿತ್ತಲ್ಲ ನಮ್ಮನ್ನೇನು ಕೇಳಿಲ್ಲ ಅಲ್ಲೇ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಮೇಡಂ ನಾವೆಲ್ಲ ಕೂತ್ಕೊಂಡಿದ್ದೀವಿ ಇಲ್ಲ ಈಗ ಏನು ಬೇರೆ ಕಡೆ ಶಿಫ್ಟ್ ಮಾಡ್ತಾರಂತ ಅವರಿಗೆ ಬೇರೆ ಸೂರಿನ ವ್ಯವಸ್ಥೆ ಏನಾದರೂ ಮಾಡ್ಕೊಡ್ತಿದ್ದಾರ ಮಾಡಲೇಬೇಕಲ್ಲ ಮೇಡಂ ಇನ್ನೆಲ್ಲ ಹೋಗಬೇಕಾಗುತ್ತೆ ಹೌದು ಮಕ್ಕಳು ಮರಿ ಕಟ್ಕೊಂಡು ರಸ್ತೆಲಿ ಕೂತಿದ್ದಾರೆ ಅದೇ ಮಾಡಬೇಕು ಅವರು ಏನು ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ತಾರೋ ಅದರ ಮೇಲೆ ಡಿಪೆಂಡ್ ನಮಗೆ ಏನು ಹೇಳಿಲ್ಲ ಇನ್ನು ಓಕೆ ಈಗ ಮೀಟಿಂಗ್ ನಡೀತಾ ಇದೆ ಅಲ್ಲಿ ಆ ಮಾಡ್ತಾ ಇದ್ದಾರೆ ಓಕೆ ಈಗ ಈ ಬಿಲ್ಡಿಂಗ್ ಬಿತ್ತಲ್ಲ ಅದರ ಪಕ್ಕದ ಬಿಲ್ಡಿಂಗ್ ಏನಾದರೂ ಥ್ರೆಟ್ ಇದೆಯಾ ಅಲ್ಲೂ ಏನಾದರೂ ಸಮಸ್ಯೆ ಆಗ್ತಿದೆಯಾ ಅಂತ ಹಾ ಅದು ಇದೆ ಯಾವಾಗ ಬೀಳುತ್ತೆ ಹೇಳಕಾಗಲ್ಲ ಹಿಂಗಾಗಿ ಆಜುಬಾಜು ರೂಮ್ ಬಿಲ್ಡಿಂಗ್ಸ್ ಎಲ್ಲ ಖಾಲಿ ಮಾಡಿಸ್ತಾ ಇದ್ದಾರೆ ಇವಾಗ ಈಗ ಓಕೆ ಅಲ್ಲ ಇವರು ಹೆಂಗೆ ಅಂದ್ರೆ ಖಾಲಿ ಮಾಡಿಸೋದು ಅಂದ್ರೆ ಎಲ್ಲ ಆಚೆ ಹೋಗ್ಬಿಡಿ ಅಂತ ಹೇಳ್ಬಿಡ್ತಾರೆ ಬಟ್ ಬೇರೆ ಕಡೆ ವ್ಯವಸ್ಥೆ ಮಾಡ್ಬೇಕಲ್ಲ ಮಾಡ್ತಾರಂತ ಅದನ್ನೇನೋ ಗೊತ್ತಿಲ್ಲ ಈ ಸದ್ದಲ್ ಮಟ್ಟಿಗೆ ಖಾಲಿ ಮಾಡಿಸ್ತಾ ಇದ್ದಾರೆ ಅದನ್ನೇನು ಮುಂದೆ ಮಾಡಿ ಕೊಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು ಓಕೆ ಈ ಅಗ್ನಿಶಾಮಕ ಸಿಬ್ಬಂದಿ ಈಗ ಅದು ಕಟ್ಟಡ ಬಿದ್ದಿದ್ದೆಲ್ಲ ತೆರವು ಮಾಡ್ತಿದಾರ ಇನ್ನು ತೆರವು ಮಾಡ್ತಾ ಇಲ್ಲ ಅವಾಗ ಬಂದು ನೋಡ್ತಾ ಇದ್ದಾರೆ ಇನ್ನು ಪ್ಲಾನ್ ಆಗ್ತಾ ಇದ್ದಾರೆ ಯಾವ ತರ ಕೆಡಬೇಕು ಯಾವ ತರ ಇಲ್ಲ ಅಂತ 18 ಫ್ಯಾಮಿಲಿ ಅಂತಂದ್ರೆ ಎಷ್ಟು ಜನ ಇದ್ದಾರೆ ಸುಮಾರು ಅದು ಗೊತ್ತಿಲ್ಲ ಮೇಡಂ ಅಂದಾಜು ಈಗೆಲ್ಲ ಬಂದು ಹೊರಗಡೆ ಕೂತ್ ಬಿಟ್ಟಿದಾರಲ್ವಾ ಅಂದಾಜು ಎಷ್ಟು ಜನ ಇರಬಹುದು ಅಲ್ಲಿ ಇಲ್ಲಿ ಎಲ್ಲ ಒಂದೇ ಕಡೆ ಇಲ್ಲ ಆ ಕಡೆ ಈ ಕಡೆ ಹೋಗಿದಾರಲ್ಲ ಗೊತ್ತಾಗಲ್ಲ ಓಕೆ ಎಸ್ ಥ್ಯಾಂಕ್ ಯು ಮಾಯಪ್ಪ ಅವರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಅಲ್ಲಿನ ಸ್ಥಳೀಯರು ಮಾತಾಡ್ತಾ ಇದ್ರು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಬಂದು ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ನ ಮಾಡ್ಬಿಟ್ಟು ಹೋಗ್ತಾ ಇದ್ರು ಆದ್ರೆ ಅಲ್ಲಿನ ಪರಿಸ್ಥಿತಿ ಏನು ಅಂತ ಸರಿಯಾಗಿ ಗಮನಿಸಿದ್ದಿದ್ರೆ ಮೊದಲೇನೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಿದ್ರೆ ನಿಜಕ್ಕೂ ಜನರ ಜೀವ ಉಳಿದಿದೆ ಇವತ್ತು ಜೀವನ ಕೂಡ ಉಳಿತಾ ಇತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.